ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ, ಹಾಂ ಸರ್, ನಮಸ್ತೆ ರೀ. ನಮಸ್ಕಾರ. ಇದೊಂದು ಟಾಟಾ ಪಂಚ್ ಅಂತ ಗಾಡಿ ಕೊಟ್ಟಿದ್ರಲ್ಲ? ಹೌದ್ರಿ ಸರ್, ಅದ್ರ ಪಂಚ್ ಹಾಕಿದ್ದೀನಿ ರೀ. ಅದೇ 18 months ಆದ್ರಿ. 18 months ಆಗಿದೆ ಗಾಡಿ ತಗೊಂಡು? ಹಾಂ, 18 months ಆದ್ರಿ. EMI ಕರೆಕ್ಟ್ ಆಗಿ ಮಾಡಿದ್ರಿ ಎಲ್ಲ ರೀ. ನೆಕ್ಸ್ಟ್ 13,000 ರನ್ನಿಂಗ್ ಆಗಿತ್ತು ಸರ್. ಅಷ್ಟೇನಾ ಮಾಡಲ್? 23 ಮಾಡಲು? 22 22 ಮಾಡಲ್ ರೀ. 22 ಮಾಡಲು. ಓನರ್ಶಿಪ್? ಓನರ್ಶಿಪ್ ಫಸ್ಟ್ ಓನರ್ ನಾವ ರೀ. ನೀವು ಫಸ್ಟ್ ಓನರ? ಹಾನ್ ರೀ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಇದಾರೆ? ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರಲ್ಲೇ ಇದೆ ರೀ. ನೆಕ್ಸ್ಟ್ ಇನ್ಸೂರೆನ್ಸ್ ಒಂದು ಡ್ಯೂ ಆಗೈತೆ ಸರ್. ಅದು ಮಾಡಿಸ್ಕೊಡ್ತೀರಾ? ಇನ್ಸೂರೆನ್ಸ್ ಅವ್ರ ಮಾಡಿಸ್ಕೊತಾರ ಅಂದ್ರೆ ಅದನ್ನ ಬಿಡಕ್ ಬರೈತೆ ಸರ್. ಅಷ್ಟು ಅಮೌಂಟ್ ಕಟ್ ಮಾಡಕ್ ಬರೈತಿ, ಇಲ್ಲಕ್ಕೆ ಮಾಡಿಸ್ಕೊಡಂದ್ರೆ ನಾವು ಮಾಡಿಸ್ಕೊಡಕ್ ಬರೈತ್ರಿ. ಹೌದಾ? ಅದೇ 10,000 ತಿಂಗಳಿಗೆ EMI ಎಷ್ಟು ಬರ್ತದೆ ಇದು ಸರ್? 13,780 ರೂಪಾಯಿ ಐತೆ ಸರ್. ಅದು 13,780 ತಿಂಗಳಿಗೆ? ಹಾಂ, ಒಂದು ತಿಂಗಳಿಗೆ ಇದೆ ಸರ್. ನೀವು ಎಷ್ಟು ಕಂತು ಕಟ್ಟಿದ್ರಿ ಇದು? 18 ಕಂತು ಆಗಿದಾವೆ ಸರ್. 18 ಕಂತು ಕಟ್ಟಿದ್ರಾ? ಡೌನ್ ಪೇಮೆಂಟ್ ಎಷ್ಟು ಮಾಡಿದಿರ? 170,000 ಮಾಡಿದೆ ಸರ್ ಡೌನ್ ಪೇಮೆಂಟ್. ಟೋಟಲ್ ಆಗ ನಮ್ಗೆ ಸಿಗ್ಬೇಕಾದ್ರೆ ಸರ್ 8,24,000 ಸಿಕ್ಕಿತ್ತು ಸರ್. ಇವಾಗ ಆನ್ ರೋಡ್ ಪ್ರೈಸ್ 8,89,000 ಐತೆ ಸರ್. ಲೋನ್ ಕಟ್ಟಿದ ಮೇಲೆ ಕೊಡ್ತೀರಾ, ಕ್ಲಿಯರ್ ಮಾಡಿ ಕೊಡ್ತೀರಾ ಇದು? ಲೋನ್ ಅವ್ರು ಹೆಂಗ್ ತಗೋತಾರೆ ಹಂಗ್ ಸರ್, ಯಾಕಂದ್ರೆ ಕಸ್ಟಮರ್ ಯಾವ್ದಾರ ಇದ್ ಮಾಡ್ತಾರಲ್ಲ ಸರ್, ಅದ್ರ ಮೇಲೆ ಸರ್. ಅವ್ರಿಗೆ EMI ಮೇಲೆ ತಗೋತಾನ ಅಂದ್ರೆ ಅದನ್ನ EMI ಅವ್ರು ಮಾಡಕ್ ಬರುತ್ತೆ ಸರ್. ಇಲ್ಲಾಂದ್ರೆ ಅವ್ರು ಕ್ಯಾಶ್ ಮಾಡಿದ್ರೆ ಅದನ್ನ EMI ಕ್ಲಿಯರ್ ಮಾಡಿ ಕೊಡಬಾರ ಸರ್. ಎಲ್ಲಿದೆ ಲೊಕೇಶನ್ ಗಾಡಿ ಇದು ಸರ್? ಬೆಳಗಾಂ ಸರ್, ಪ್ರೆಸೆಂಟ್ ಇವಾಗ ಸಿಟಿನಲ್ಲಿ. ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ ಸರ್? ಏನಿಲ್ಲ, ನಮ್ಗೆ ಈಗೇನು ಡೌನ್ ಪೇಮೆಂಟ್ ಕಟ್ಟಿವಲ್ಲ ಸರ್, ಅದನ್ನ ಬಿಟ್ಟು ಏನು ಮಿಕ್ಕಿದ ನಮ್ಗೆ ಕ್ಲಿಯರ್ ಮಾಡಿ ಸಾಕು ಸರ್. ಡೌನ್ ಪೇಮೆಂಟ್ ಎಷ್ಟು ಕೈ ಕಷ್ಟ ಕೇಳ್ತಿದ್ರೆ ನಮ್ಗೆ ಅಂದಾಜ್ ಸರ್? 1,20,000 130,000 ನಾವು ಕಡಿಮೆ ಮಾಡಿ ಕೊಡ್ತೀವಿ ಸರ್. 8,24,000 100,000 ನಿಮ್ಮ ಕಡೆಯಿಂದ ಬಂದ್ರೆ ಸರ್, 130,000 ಕಡಿಮೆ ಮಾಡಿ ಕೊಡ್ತೀವಿ ಸರ್. ಅವ್ರಿಗೆ ಒಂದು 6,70,000 7,00,000 ಕೊಡ್ತೀರಾ? ಆ ರೇಂಜ್ಗೆಲ್ಲ ಕೊಡ್ಬೋದು ಸರ್. ಒಂದು 6,70,000 ಕೊಡ್ತೀರಾ? ಹಾಗಾದ್ರೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ. ನಮ್ ಕಡೆ ಬಂದ್ರೆ ಗಾಡಿ ಕೊಡಿ. ಓಕೆ ಸರ್. ಇನ್ನೊಂದು